ಕನ್ನಡ ಸಾಹಿತ್ಯ ಲೋಕದ ಧ್ರುವತಾರೆ ಡಾಕ್ಟರ್ ಸಿಂಪಿ ಲಿಂಗಣ್ಣ. ಸಿಂಪಿ ಲಿಂಗಣ್ಣ 20ನೇ ಶತಮಾನದ ಮಹತ್ವದ ಲೇಖಕರಲ್ಲಿ ಒಬ್ಬರು. ವಿಜಯಪುರ ಜಿಲ್ಲೆಯ ಚಡಚಣ ಗ್ರಾಮದಲ್ಲಿ ಶಿವಯೋಗಿ ಸಾವಿತ್ರಿ ದಂಪತಿಗಳ ಎರಡನೇ ಮಗನಾಗಿ 1905ರಲ್ಲಿ ಹುಟ್ಟಿದ ಲಿಂಗಣ್ಣನವರಿಗೆ ಇಟ್ಟ ಹೆಸರು ನಾಗಪ್ಪ. ಅಜ್ಜಿ ದಾನವ್ವ ಅವರನ್ನು ಪ್ರೀತಿಯಿಂದ ನಾಗಲಿಂಗ ಎಂದು ಕರೆಯುತ್ತಿದ್ದಳು. ಈ ಕಾರಣದಿಂದ ಅವರು ತಮ್ಮ ಕಾವ್ಯನಾಮವನ್ನು ಲಿಂಗಪ್ಪ ಎಂದು ಅಂಕಿತಗೊಳಿಸಿಕೊಂಡರು. ನಂತರ ಗೆಳೆಯ ಮಧುರಚನ್ನರ ಅಣತಿಯ ಮೇರೆಗೆ ಲಿಂಗಣ್ಣ ಎಂದು ತಮ್ಮ ಹೆಸರನ್ನು ಬದಲಿಸಿಕೊಂಡರು. ಬಟ್ಟೆ ಹೊಲೆಯುವ, ನೂಲಿಗೆ ಬಣ್ಣ ಹಾಕುವ ಕಾಯಕವನ್ನು ಆಶ್ರಯಿಸಿದ ಕಾರಣಕ್ಕೆ ಲಿಂಗಣ್ಣನವರ ಮನೆತನಕ್ಕೆ ಅಂಟಿಕೊಂಡು ಬಂದದ್ದು ಸಿಂಪಿ ಎನ್ನುವ ಹೆಸರು. ಚಿಕ್ಕಂದಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡ ಅವರು ಬೆಳೆದದ್ದು ಅಣ್ಣ ಅತ್ತಿಗೆಯರ ಬಳಿ. ತಾಯಿಯ ಪ್ರೀತಿಯಿಂದ ವಂಚಿತನಾಗಿ ಚಿಕ್ಕ ವಯಸ್ಸಿನಲ್ಲೇ ಕೆಲಸಕ್ಕೆ ಅಂಟಿಕೊಂಡ ಅವರ ಒಳಗಿನ ನೋವಿನ ಸೆಲೆಯಲ್ಲಿ ಸೃಜನಶೀಲತೆಯ ಕವಲುಗಳು ಹುಟ್ಟಿಕೊಂಡಿದ್ದವು. ಲಿಂಗಣ್ಣನವರ ಮನೆಯಲ್ಲಿ ಬಡತನ ತುಂಬಿತ್ತು, ಆದರೆ ಅಲ್ಲೊಂದು ಕಲೆಯ ಜಾತ್ರೆಯೇ ನೆರೆದಿತ್ತು. ಅಪ್ಪ ಶಿವಯೋಗಿ ಬಯಲು ನಾಟಕ ವೇಷಧಾರಿ, ಅಣ್ಣ ಈರಣ್ಣ ಕರಡಿ ಮಜಲು ವಾದ್ಯ ನಿಷ್ಣಾತ, ಅತ್ತಿಗೆ ಗುರುಬಾಯಿ ಗರತಿ ಹಾಡಿನ ಗಣಿ. ಸ್ವತಃ ಬಾಲಕ ಲಿಂಗಣ್ಣನವರು ನಾಟಕಗಳಲ್ಲಿ ನಿರರ್ಗಳವಾಗಿ ಮಾತನಾಡುತ್ತಿದ್ದರು. ಮನೆಯಲ್ಲಿ ಹಾಡು ಕುಣಿತದ ಸಂಭ್ರಮ ತುಳುಕುತ್ತಿತ್ತು. ಆಗಲೇ ಜನಪದ ಹಾಡುಗಳ ಲಯಗಾರಿಕೆ, ಪ್ರಾಸ ಅನುಪ್ರಾಸಗಳು ಅವರನ್ನು ಬಹುವಾಗಿ ಸೆಳೆಯುತ್ತಿತ್ತು. ಅದನ್ನು ಆಗಲೇ ಅನುಕರಣೆ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡುತ್ತಿದ್ದರು. ಹೇಳಿರಿ ಹೇಳಿರಿ ಬಲು ಬೇಗ, ಹೇಳಿರಿ ಹೇಳಿರಿ ಬಲು ಬೇಗ, ಬೆಳಗಾಗಿದೆ ಹೇಳಿರಿ ಬಲು ಬೇಗ, ಬೆಳಗಾಗಿದೆ ಹೇಳಿರಿ ಬಲು ಬೇಗ. ಸಿಂಪಿ ಲಿಂಗಣ್ಣವ್ರು ಅಂದರೆ ನಮಗೆ ಮಧುರಚಂದ್ರ ಮಕ್ಕಳಿಗೆಲ್ಲರಿಗೂ ನಾವು ಲಿಂಗಣ್ಣ ಕಾಕ ಅಂತ ಹೇಳ್ತಿದ್ದೀವಿ ಅವರಿಗೆ. ಅವರು ಇಲ್ಲಿ ಹಲಸಂಗಿಗೆ ಬಹಳ ದಿವಸ ಶಿಕ್ಷಕರಾಗಿ ಕೆಲಸ ಮಾಡೋರು. ಆವಾಗ ಮಧುರಚಂದ್ರ ಅವರು ಕೂಡ ಅವರ ಶಿಕ್ಷಣ ವೃತ್ತಿ ಅವ್ರದ್ದಿದ್ದರೂ ಕೂಡ ಮಧುರಚಂದ್ರ ಒಡನಾಟ ಬಹಳ. ಮಧುರಚಂದ್ರದು ಆಧ್ಯಾತ್ಮಿಕ ಒಲವ. ಲಿಂಗಣ್ಣವರಿಗೆ ಬಹುಶಃ ಈ ಸಾಹಿತ್ಯಿಕ ಆಧ್ಯಾತ್ಮಿಕದೊಳಗೆ ಪ್ರೇರಣೆ ನೀಡ್ತಿದ್ರು ಕಾಣಿಸ್ತದೆ ಮಧುರಚಂದ್ರ. ಇಲ್ಲಿ ನಮ್ಮ ಹಲಸಂಗಿಯೊಳಗೆ ನಾಡಹಬ್ಬ ಅಂತ ಶುರು ಮಾಡಿದ್ರು. ಇಂದಿಗೂ ಇವತ್ತು ನಡೀತಾ ಇದೆ 73 ವರ್ಷಗಟ್ಟಲೆ ನಾಡಹಬ್ಬ. ಆವಾಗ ಮಾಡಿದಾಗ ಸಿಂಪಿಯವರೇ ಮುಂದು ಸುಮಾರು 1936ನೇ ಇಸ್ವಿಯೊಳಗೆ ಇಲ್ಲಿ ರಾಮಕೃಷ್ಣ ಪರಮಹಂಸರ ಶತಮಾನೋತ್ಸವ ಮಾಡಿದ್ರು. ರಾಮಕೃಷ್ಣ ಪರಮಹಂಸರ ನಾಟಕವನ್ನೇ ಬರೆದ್ರು ಇವರೇ. ಮಧುರಚಂದ್ರೇ ಬರೀಬೇಕಾಗಿತ್ತು, ಅವರು ಪ್ರಯತ್ನ ಮಾಡಿದ್ರು ಒಂದು ವಾರಗಟ್ಟಲೆ. ಕೊನೆಗೆ ಅದು ಸಿಂಪಿಯವರೇ ಅದನ್ನು ಪೂರ್ಣ ಮಾಡಿ ಆಮೇಲೆ ಆ ನಾಟಕ ಅವರೇ ಆಡಿದ್ರು. ಇವರು ಮೊಟ್ಟ ಮೊದಲಿಗೆ ಹೆಚ್ಚು ಪ್ರಸಿದ್ಧಿ ಬಂದದ್ದು ಗೆಳೆಯರ ಗುಂಪು ಅಂತ ತಿಳ್ಕೊಂಡು ಈ ಜನಪದ ಸಾಹಿತ್ಯ ಸಂಗ್ರಹ ಹಲಸಂಗಿ ಗೆಳೆಯರೇ ಈ ಜನಪದ ಸಾಹಿತ್ಯದ ಆದ್ಯ ಪ್ರವರ್ತಕರು ಅಂತ ಇಂದಿಗೂ ನೆನೆಸಲ್ಪಡ್ತಾರೆ. ಅವ್ರು ಮಾಡಿದಂಥ ಗರ್ತಿಯ ಹಾಡು, ಜೀವನ ಸಂಗೀತ, ಮಲ್ಲಿಗೆ ದಂಡೆ ಈ ಪುಸ್ತಕಗಳಿಗೆ ಸರಿ ಸಮಾನವಾದಂಥ ಪುಸ್ತಕಗಳು ಇನ್ನೂ ಬಂದಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನಾವು ಇವತ್ತು ಎಲ್ಲೇ ಜಾನಪದ ಬಗ್ಗೆ ಮಾತಾಡಿದ್ರೂ ಕೂಡ ಹಲಸಿಂಗಿ ಗೆಳೆಯರನ್ನ ಮರಲಿಕ್ಕೆ ಸಾಧ್ಯ ಇಲ್ಲ. ಇದೇ ಅಲ್ಲದೆ ತಮ್ಮ ಸುತ್ತಮುತ್ತಲು ನಡೆಯುತ್ತಿದ್ದ ಕುಸ್ತಿ ಪಂದ್ಯಗಳನ್ನು ನೋಡಿ ಅದರಲ್ಲಿ ಆಸಕ್ತಿ ಬೆಳೆಸಿಕೊಂಡು ಕುಸ್ತಿ ಅಭ್ಯಾಸಕ್ಕೂ ತೊಡಗಿಸಿಕೊಂಡರು. ಇಂಥ ವಾತಾವರಣದಲ್ಲಿ ಬೆಳೆದ ಅವರಲ್ಲಿ ಸಹಜವಾಗಿಯೇ ಸಾಂಸ್ಕೃತಿಕ ಆಸಕ್ತಿ ಮನೆ ಮಾಡಿತ್ತು. ಲಿಂಗಣ್ಣ 7 ವರ್ಷದ ಬಾಲಕನಾಗಿರುವಾಗಲೇ ಕನ್ನಡದ ಧೀಮಂತ ಚೇತನ ಮಧುರಚಂದ್ರ ಪರಿಚಯವಾಯಿತು. ಅದು ಸ್ನೇಹಕ್ಕೆ ತಿರುಗಿ ಮುಂದೆ ಸಾಹಿತ್ಯ ಅಭ್ಯಾಸಕ್ಕೆ ಅನುವು ಮಾಡಿಕೊಟ್ಟಿತು. 1923ರಲ್ಲಿ ವಾಗ್ವಿಲಾಸ ಎನ್ನುವ ಹೆಸರಿನ ವಾಚನಾಲಯವನ್ನು ಅವರೇ ಸ್ಥಾಪಿಸಿದರು. ಬೇರೆ ಬೇರೆಯವರಿಂದ ಸಂಗ್ರಹಿಸಿದ 800ಕ್ಕೂ ಹೆಚ್ಚಿನ ಪುಸ್ತಕಗಳು ಅಲ್ಲಿದ್ದವು. ಅದೇ ಹೊತ್ತಿಗೆ ಮದ್ದು ಎನ್ನುವ ಕೈಬರಹದ ವಾರಪತ್ರಿಕೆಯನ್ನೂ ಹೊರತಂದರು. ಗಾಂಧಿಯವರ ಪ್ರಭಾವದಿಂದ ಮರೆಮುಚ್ಚುಕ ಎನ್ನುವ ಅಸ್ಪೃಶ್ಯೋದ್ಧಾರದ ನಾಟಕವನ್ನು ಬರೆದರು. ಆ ನಾಟಕದ ಕೊನೆಯಲ್ಲಿ ಅಸ್ಪೃಶ್ಯರ ಜೊತೆ ಸಹಭೋಜನದ ಪ್ರಸಂಗವು ಎಲ್ಲರನ್ನೂ ದಂಗುಬಡಿಸಿತ್ತು. ಇದೇ ಕಾರಣಕ್ಕೆ ಲಿಂಗಣ್ಣನವರು ಸಾಂಪ್ರದಾಯಿಕ ಸಮಾಜದಿಂದ ಬಹಿಷ್ಕಾರಕ್ಕೂ ಒಳಗಾದರು. 1924ರಲ್ಲಿ
ಧಾರವಾಡದ ಟ್ರೈನಿಂಗ್ ಸ್ಕೂಲ್ಗೆ ಶಿಕ್ಷಕ ತರಬೇತಿಗಾಗಿ ಲಿಂಗಣ್ಣನವರನ್ನು ಆಯ್ಕೆ ಮಾಡಲಾಯಿತು. ಶಂಭಾ ಜೋಶಿ, ಬೆಟಗೇರಿ ಕೃಷ್ಣ ಶರ್ಮ, ಬೇಂದ್ರೆ ಅವರ ಸಂಪರ್ಕಕ್ಕೆ ಬಂದರು. ಆಗಲೇ ಅವರು ಜಯ ಕರ್ನಾಟಕ ವಾರಪತ್ರಿಕೆಗೆ ಹಳ್ಳಿಯ ಹಾಡುಗಳನ್ನು ಸಂಗ್ರಹಿಸಿಕೊಡುತ್ತಿದ್ದರು. ನಂತರ ಸ್ವತಂತ್ರ ಕವನಗಳ ರಚನೆಗೂ ತೊಡಗಿಕೊಂಡರು. ಹೀಗೆ ಅವರ ಒಳಗಿನ ಸೃಜನಶೀಲ ಶಕ್ತಿಗೆ ಅಪರೂಪದ ವಾತಾವರಣವೊಂದು ದಕ್ಕಿಬಿಟ್ಟಿತು. ಧಾರವಾಡದ ನೆಲದ ಸಾಂಸ್ಕೃತಿಕ ವಾತಾವರಣ ಅವರಲ್ಲಿ ಅಪರೂಪದ ಚೈತನ್ಯವನ್ನು ತುಂಬಿಕೊಟ್ಟಿತು. ಬಡತನದ ದಯನೀಯ ಸ್ಥಿತಿಯಲ್ಲಿ ಕೂಡ ಅವರು ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಗಳಿಸಿಕೊಂಡರು. 1925ರಲ್ಲಿ ಇಂಡಿ ತಾಲೂಕಿನ ಮರಾಠಿ ಪ್ರಾಬಲ್ಯದ ಭತಗುಣಕಿಯಲ್ಲಿ ಲಿಂಗಣ್ಣನವರು ತಮ್ಮ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿದರು. ಅಲ್ಲಿ ಕನ್ನಡ ಅಭಿಮಾನವನ್ನು ಹುಟ್ಟುಹಾಕುವ ಸಲುವಾಗಿ 1928ರಲ್ಲಿ ತಮ್ಮ ವಿದ್ಯಾರ್ಥಿಗಳನ್ನೇ ಬಳಸಿಕೊಂಡು ಕಮತಿಗ ಎನ್ನುವ ವಾರಪತ್ರಿಕೆಯನ್ನು ಹೊರತಂದರು. ಜೊತೆಗೆ ವಾಚನಾಲಯವನ್ನು, ನಾಟ್ಯ ಮಂಡಳಿಯನ್ನೂ ಸ್ಥಾಪಿಸಿದರು. ಅದೇ ವರ್ಷದಲ್ಲಿ ಕೃಷಿಯೇ ಪ್ರಧಾನ ಎನ್ನುವ ವಿಷಯವನ್ನು ಇಟ್ಟುಕೊಂಡ ಜನಜೀವನ ಎನ್ನುವ ನಾಟಕವನ್ನೂ ಬರೆದರು. ಇದಾದ ನಂತರ ನಾಟಕ ರಚನೆಯಲ್ಲಿ ಆಸಕ್ತಿ ಮೂಡಿ ಅನೇಕ ನಾಟಕಗಳನ್ನೂ ಇವರು ಬರೆದರು. ನಮ್ಮ ತಂದೆ ಸಿಂಪಿ ಲಿಂಗಣ್ಣನವರು ಆದರ್ಶ ಸಾಹಿತಿಗಳಾಗಿದ್ದಂತೆ, ಆದರ್ಶ ಶಿಕ್ಷಕರಾಗಿದ್ದಂತೆ ಆದರ್ಶ ತಂದೆಯೂ ಆಗಿದ್ದರು. ಅವರನ್ನು ನಾನು ಯಾವಾಗಲೂ ವಿವೇಕಾನಂದರೆಂದೇ ತಿಳಿದಿದ್ದೆ. ನನಗನ್ನಿಸುತ್ತದೆ ಅವರ ತಪಸ್ಸಿನ ಪ್ರಭಾವದಿಂದ ಆ ಮನೆ ಕೊನೆಯವರೆಗೂ ಗಟ್ಟಿಯಾಗಿಬಿಡಿತು. ಅವರು ಕುಟುಂಬ ವತ್ಸಲರು. ಅವರು ನಮಗೆಲ್ಲ ಏನು ಕಲಿಸಿದ್ರು ಅಂದರೆ ಹಣದ ಬಗ್ಗೆ ವ್ಯಾಮೋಹ ಇಟ್ಟುಕೊಳ್ಬೇಡಿ, ಹಣ ಮುಖ್ಯ ಎನ್ನುವಳಿಗೆ ಜೀವನದಲ್ಲಿ ಸಾರ್ಥಕತೆ ಇಲ್ಲ ಅನ್ನುವಂಥ ಮಾತು. ಅವರು ತಾನು ದೊಡ್ಡ ಸಾಹಿತಿ ಅನ್ನುವಂಥ ಒಂದು ಅಭಿಪ್ರಾಯ ಅವರಲ್ಲಿ ಇರಲಿಲ್ಲ. ಮಕ್ಕಳಿಗೆ ಎಷ್ಟು ಮುದ್ದು ಮಾಡ್ತಿದ್ರು ಅಂದರೆ ಅವರು ಅದನ್ನು ಹೇಳು ನನಗೆ ಬಾಯಿ ಸಾಲು. ಅವರ ಜೀವನವನ್ನು ರೂಪಿಸಿದವರು ಒಂದು ಕಡೆ ರಾಮಕೃಷ್ಣ ಪರಮಹಂಸರು, ಒಂದು ಕಡೆ ವಿವೇಕಾನಂದರು, ಮತ್ತೊಂದು ಕಡೆ ಶ್ರೀ ಅರವಿಂದರು ಮತ್ತು ಮಾತೆಯವರು. 1928ರಲ್ಲಿ ಚಡಚಣದ ಸುಲಭ ಅವರೊಂದಿಗೆ ಲಿಂಗಣ್ಣನವರ ವಿವಾಹವೂ ನೆರವೇರಿತು. ಇದೇ ಹೊತ್ತಿಗೆ ಗಾಂಧಿಯವರ ರಾಷ್ಟ್ರೀಯ ಚಳುವಳಿಯಿಂದ ಪ್ರೇರಿತರಾದ ಲಿಂಗಣ್ಣನವರು ಬಾಗಲಕೋಟೆಯ ಕನ್ನಡಿಗ ಎನ್ನುವ ಪತ್ರಿಕೆಗೆ ತೆರಿಗೆ ವಿಷಯದಲ್ಲಿ ಸರ್ಕಾರದ ವಿರುದ್ಧ ಮಾಹಿತಿಯನ್ನು ಕೊಟ್ಟರು. ಅವರ ಈ ತಪ್ಪಿಗೆ ಇಂಗಳೇಶ್ವರಕ್ಕೆ ಅವರನ್ನು ವರ್ಗಾವಣೆ ಮಾಡಲಾಯಿತು. ಆದರೂ ಹೋರಾಟದ ಕಾವು ಇಳಿಯಲಿಲ್ಲ. ಈ ನಡುವೆಯೇ ಸ್ವತಂತ್ರ ಸಂಗ್ರಾಮವನ್ನು ಪ್ರಚೋದಿಸುವ ದೇಶಭಕ್ತಿ ನಾಟಕಗಳನ್ನು ಬರೆದರು. ನಂತರ ಲಿಂಗಣ್ಣನವರಿಗೆ ಹಲಸಂಗಿಯ ಪ್ರಾಥಮಿಕ ಶಾಲೆಗೆ 1932ರಲ್ಲಿ ಮುಖ್ಯೋಪಾಧ್ಯಾಯರಾಗಿ ವರ್ಗಾವಣೆಯಾಯಿತು. ಅಲ್ಲಿಯ ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಕಾವ್ಯ, ನಾಟಕ, ಮಹಾಪುರುಷರ ಜೀವನ ಚರಿತ್ರೆಯನ್ನು ಹೇಳುತ್ತಿದ್ದರು. ಆ ಮೂಲಕ ಮಕ್ಕಳಲ್ಲಿ ಸಾಹಿತ್ಯಾಭಿರುಚಿಯನ್ನು, ದೇಶಪ್ರೇಮವನ್ನೂ ಬೆಳೆಸಿದರು. ಆಗಲೇ ಕಾಪಸೆವೇರಪ್ಪ, ಪಿ ಧೂಲ, ಮಧುರ ಚನ್ನರನ್ನು ಒಡಗೂಡಿ ಹಲಸಂಗಿಯನ್ನು ಸಾಂಸ್ಕೃತಿಕ ಕೇಂದ್ರವನ್ನಾಗಿಸಿದರು. ಇದು ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸದಲ್ಲೇ ಮಹತ್ವದ ಘಟನೆಯಾಗಿದೆ. ರಾಷ್ಟ್ರೀಯತೆಯ ಪ್ರಚೋದನೆಗಾಗಿ ಗಣೇಶನ ಉತ್ಸವವನ್ನೂ ಆರಂಭಿಸಿದರು. ಇದು ಮುಂದೆ ಕನ್ನಡ ನಾಡು ನುಡಿಯ ಅಭಿಮಾನವನ್ನು ಉಕ್ಕಿಸುವ ನಾಡ ಉತ್ಸವವೂ ಆಯಿತು. ಕನ್ನಡದ ಪ್ರಮುಖ ಸಾಹಿತಿಗಳನ್ನು ಹಲಸಂಗಿಗೆ ಕರೆತಂದು ಅವರಿಂದ ಭಾಷಣ ಮಾಡಿಸಿದರು. ಊರ ಜನ ಈ ಉಪನ್ಯಾಸಗಳಿಂದ ಪ್ರಭಾವಿತರಾಗಿದ್ದರು. ಡಾಕ್ಟರ್ ಸಿಂಪಿ ಲಿಂಗಣ್ಣ ಅದ್ಭುತ ಜಾನಪದ ಪ್ರತಿಭೆ. ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಗ್ರಂಥಗಳನ್ನು ರಚಿಸಿದಂತಹ ಸಿಂಪಿ ಲಿಂಗಣ್ಣನವರು, ಅವರು ಬರೆದಿರತಕ್ಕಂಥ ಗ್ರಂಥಗಳ ಸಂಖ್ಯೆ 100ಕ್ಕೂ ಮಿಕ್ಕಿದೆ. ನಾನು 101 ಅವರ ಕೃತಿಗಳನ್ನು ನನ್ನ PhD ಮಹಾಪ್ರಬಂಧದಲ್ಲಿ ದಾಖಲಿಸಿದ್ದೇನೆ. ಸಿಂಪಿ ಲಿಂಗಣ್ಣನವರು ಮದುವೆ ಆಗುವುದಕ್ಕಿಂತ ಮುಂಚೆಯೇ 1925ರಲ್ಲಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ಮೇಲೆ ಒಂದು ಹಳ್ಳಿಯಲ್ಲಿ ಇರ್ತಾ ಇದ್ದರು. ನಂತರ 1993ರಲ್ಲಿ ಅವರಿಗೆ ಕೊಪ್ಪಳದ 62ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದರು.
ಮಧುರ ಚನ್ನರ ಗಾಢವಾದ ಸ್ನೇಹ ಹಲಸಂಗಿಯ ವಾತಾವರಣ ಲಿಂಗಣ್ಣನವರನ್ನು ಅರವಿಂದರ ತತ್ವಜ್ಞಾನದತ್ತ ಹೊರಳುವಂತೆ ಮಾಡಿತು. ಅವರು ಗೆಳೆಯರೊಡನೆ ಸೇರಿ ಅರವಿಂದ ಮಂಡಳಿಯನ್ನೂ ಸ್ಥಾಪಿಸಿದರು. ಇದೇ ಹೊತ್ತಿಗೆ ಟಾಲ್ಸ್ಟಾಯರ ಕಥೆಗಳ ಕನ್ನಡಾನುವಾದ ಪವಿತ್ರ ಜೀವನ, ಬಸವಣ್ಣನವರ ಬಗೆಗಿನ ಕನ್ನಡ ಕುಲದೀಪ ಎನ್ನುವ ಪುಸ್ತಕವನ್ನು ಪ್ರಕಟಿಸಿದರು. 1948ರಲ್ಲಿ ಮೊದಲ ಪತ್ನಿಯನ್ನು ಕಳೆದುಕೊಂಡ ಲಿಂಗಣ್ಣನವರು ಮಕ್ಕಳು ಮತ್ತು ಸಂಸಾರ ನಿರ್ವಹಣೆಯ ಕಾರಣಕ್ಕೆ ವಿರೋಧದ ಮಧ್ಯೆಯೇ ಬಾಲ ವಿಧವೆ ಶಿವಮ್ಮ ಕೇಶೆಟ್ಟಿ ಎನ್ನುವವರನ್ನು ಮದುವೆಯಾದರು. ಕಡಿಮೆ ಸಂಬಳ, ಸಂಸಾರದ ಜಂಜಡಗಳ ಮಧ್ಯೆಯೂ ತಮ್ಮ ವೃತ್ತಿ ಜೀವನಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ನೀಡಿದ್ದ ಅವರು 1960ರಲ್ಲಿ ಸೇವೆಯಿಂದ ನಿವೃತ್ತಿಯನ್ನು ಪಡೆದರು. ನಂತರ ಅವರು ಮತ್ತೆ ಗ್ರಂಥಮಾಲೆಯನ್ನು ಆರಂಭಿಸಿ ಶ್ರೀ ಅರವಿಂದ ಗ್ರಂಥಮಾಲೆ ಎಂದು ಪುನರ್ ನಾಮಕರಣ ಮಾಡಿದರು. ಈ ಗ್ರಂಥಮಾಲೆಯಲ್ಲಿ 20 ವರ್ಷಗಳಲ್ಲಿ 80 ಪುಸ್ತಕಗಳನ್ನು ಪ್ರಕಟಿಸಿದರು. ಗಳಗನಾಥರಂತೆ ಹೆಗಲಿಗೆ ಪುಸ್ತಕಗಳನ್ನು ಹೊತ್ತು ಓದುಗರ ಬಳಿಗೆ ಒಯ್ಯುವ ಪ್ರಯತ್ನವನ್ನು ಮಾಡಿದರು. ಆದರೆ ಚಂದಾದಾರರ ಸಂಖ್ಯೆ ಮಾತ್ರ 600ನ್ನು ಮೀರಲೇ ಇಲ್ಲ. 1968ರಲ್ಲಿ ಲಿಂಗಣ್ಣನವರ ಸಾಧನೆಯನ್ನು ಗುರುತಿಸಿದ ಕರ್ನಾಟಕ ಸರ್ಕಾರ ಗೌರವ ಡಾಕ್ಟರೇಟ್ ಅನ್ನು ಕೊಟ್ಟಿತು. ಅದೇ ವರ್ಷ ಶ್ರುತಾಶ್ರಯ ಎಂಬ ಬಸವಣ್ಣನವರ ಕುರಿತ 63 ಕವನಗಳ ಸಂಕಲನಕ್ಕೆ ಸಾಹಿತ್ಯ ಅಕಾಡೆಮಿಯ ಬಹುಮಾನವೂ ದೊರಕಿತು. ಅವರ ಭಾಷಣಗಳು ಲೇಖನಗಳು ಆಕಾಶವಾಣಿಯಲ್ಲಿ ಬಿತ್ತರಗೊಂಡು ನಾಡಿನ ಮನೆ ಮಾತಾಯಿತು. ಮತ್ತೆ 1970 ಮತ್ತು 1978ರಲ್ಲಿ ಸಾಹಿತ್ಯ ಅಕಾಡೆಮಿಯ ಬಹುಮಾನಗಳು ಅವರನ್ನು ಅರಸಿ ಬಂದವು. ಇವೆಲ್ಲವೂ ಲಿಂಗಣ್ಣನವರ ಸಾಹಿತ್ಯದ ಮೌಲಿಕತೆಯನ್ನು ಎತ್ತಿ ತೋರುತ್ತದೆ. ಎಲ್ಲಾ ಪ್ರಕಾರಗಳಲ್ಲೂ ವಿಪುಲವಾಗಿ ಸಾಹಿತ್ಯ ರಚನೆ ಮಾಡಿರುವ ಲಿಂಗಣ್ಣನವರು ಜಾನಪದ ತಜ್ಞರಾಗಿ ಕೂಡ ಹೆಸರು ಮಾಡಿದ್ದಾರೆ. ಸೃಜನಶೀಲ ಮತ್ತು ಸೃಜನೇತರ ಸಾಹಿತ್ಯದಲ್ಲಿ ಅವರು ಕನ್ನಡ ನಾಡು ನುಡಿಯ ಸಾಂಸ್ಕೃತಿಕ ದರ್ಶನ ಮಾಡಿಸಿದರು. ಅಲ್ಲದೆ ಕನ್ನಡದ ಗಂಧವನ್ನು ಎಲ್ಲೆಡೆಗೆ ಹರಡುವ ಕೃತಿಗಳ ಪ್ರಕಟಣೆಯನ್ನೂ ಮಾಡಿ ಕನ್ನಡ ನಾಡು ಮತ್ತು ನುಡಿಗೆ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸಿದರು. ನಮ್ಮ ಸಾಹಿತ್ಯ ಚರಿತ್ರೆಯಲ್ಲಿ ಆಗಲೇ ದಾಖಲೆಯಾಗಿರುವಂತೆ ನವೋದಯ ಸಾಹಿತ್ಯ ಪ್ರಾರಂಭವಾದದ್ದು ಕಳೆದ ಶತಮಾನದ 20ರ ದಶಕದಲ್ಲಿ. ಹಲಸಂಗಿ ಗೆಳೆಯರ ಗುಂಪು ಪ್ರಾರಂಭವಾದದ್ದು 20ರ ದಶಕದಲ್ಲಿ. ಆದರ್ಶ ಶಿಕ್ಷಕರಾಗಿ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಪಾಠವನ್ನು ಮಾಡೋದ್ರ ಜೊತೆಗೆ ಆ ವಿದ್ಯಾರ್ಥಿಗಳನ್ನು ಕಟ್ಟಿಕೊಂಡು ನಾಟಕಗಳನ್ನು ಮಾಡಿದರು. ವಿದ್ಯಾರ್ಥಿಗಳ ಜೊತೆಗೆ ನಾಡಗೀತೆಗಳನ್ನು ಹಾಡ್ತಾ ಇದ್ರು. ಇದು ಮಹತ್ವದ್ದು. ಶಾಲಾ ಶಿಕ್ಷಕರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ ಅವರು ಜನಪದ ವಿದ್ವಾಂಸರಾಗಿ ವಾಗ್ಮಿಗಳಾಗಿ ಸಾಹಿತ್ಯದ ವಿವಿಧ ಕ್ಷೇತ್ರಗಳಲ್ಲಿ ಹೆಸರು ಮಾಡಿದ್ದಾರೆ. ಅವರ ಸರಳ ನಿರಾಡಂಬರ ಶೈಲಿಯ ಜಾನಪದ ಸೊಗಡಿನ ಗದ್ಯ, ನಾಟಕ, ಕಾವ್ಯ, ಪ್ರಬಂಧ, ಜೀವನ ಚರಿತ್ರೆ, ಶ್ರೀ ಅರವಿಂದ ಸಾಹಿತ್ಯ ಮತ್ತು ಮಕ್ಕಳ ಸಾಹಿತ್ಯ ಇಂದಿಗೂ ಕನ್ನಡದ ಜನಮಾನಸದಲ್ಲಿ ಸ್ಥಾನಗಳಿಸಿಕೊಂಡಿದೆ. ಸ್ವತಂತ್ರ ಪೂರ್ವ ಭಾರತ ಹಾಗೂ ನವೋದಯದ ಎಲ್ಲ ಆದರ್ಶಗಳನ್ನು ಕಣ್ಣಲ್ಲಿ ತುಂಬಿಕೊಂಡು ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕಕ್ಕೆ ಅಪೂರ್ವ ಕೊಡುಗೆಯನ್ನು ಕೊಟ್ಟ ಸಿಂಪಿ ಲಿಂಗಣ್ಣನವರು ಕನ್ನಡತನವನ್ನು ಜಾಗೃತಗೊಳಿಸಿ ಪ್ರಾತಸ್ಮರಣೀಯ ಕನ್ನಡಿಗರಲ್ಲಿ ಒಬ್ಬರಾಗಿದ್ದಾರೆ. ಹೇಳಿ ಹೋಗು ಕಾರಣ, ಹೋಗುವ ಮೊದಲು ಹೇಳಿ ಹೋಗು ಕಾರಣ, ಹೋಗುವ ಮೊದಲು ನನ್ನ ಬಾಳಿನಿಂದ ದೂರಾಗುವ ಮೊದಲು ಹೇಳಿ ಹೋಗು ಕಾರಣ.